ಸಮಾಜ ವಿಜ್ಞಾನ ವಿಷಯದ ಈ ನಾಲ್ಕನೇ ಪ್ರಶ್ನೋತ್ತರ ಮಾದರಿಯ ಮೊದಲ ಭಾಗಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನಾನು ಲಕ್ಷ್ಮೀಕಾಂತ್ ಡಿ ಮಮದಾಪುರ್ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೋಳಲಿ ತಾಲೂಕು ಮುದೋಳ ಜಿಲ್ಲೆ ಬಾಗಲಕೋಟೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಆಯ್ಕೆ ಒಂದು ಅಂಕದ ನೇರ ಪ್ರಶ್ನೆಗಳು ಹಾಗೂ ಎರಡು ಅಂಕದ ನೇರ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳನ್ನು ನೋಡಲಿದ್ದೇವೆ ಅದಾದ ನಂತರದಲ್ಲಿ ಎರಡನೇ ವಿಡಿಯೋದಲ್ಲಿ ಮೂರು ಅಂಕ ನಾಲ್ಕು ಅಂಕ ಮತ್ತು ನಕ್ಷೆಯ ಬಗ್ಗೆ ಎರಡನೇ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ವಿಡಿಯೋವನ್ನು ಪೂರ್ಣವಾಗಿ ನೋಡಿದ ನಂತರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ಹೇಗೆ ಪಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಆ ವಿಡಿಯೋದ ಮಧ್ಯದಲ್ಲಿ ತಮಗೆ ನಾನು ಹೇಳಲಿದ್ದೇನೆ ಹಾಗಾಗಿ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಪೂರ್ಣವಾಗಿ ವಿಡಿಯೋವನ್ನು ನೋಡಿ ನೋಟ್ಸನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಸೊ ಇವಾಗ ಪ್ರಶ್ನೆ ಪತ್ರಿಕೆಯನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಬಹುವಾಯ್ಕೆ ಮಾದರಿಯ ಪ್ರಶ್ನೆಗಳು ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ತಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಮೊದಲನೇ ಪ್ರಶ್ನೆ ಆಂಗ್ಲೋ ಸಿಖ್ ಕದನವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಎ ಬೆಸ್ಸೀನ್ ಬಿ ಸಾಲ್ಭಾಯ್ ಸಿ ಲಾಹೋರ್ ಡಿ ಮಂಗಳೂರು ಸೊ ಇದಕ್ಕೆ ಸರಿಯಾದ ಉತ್ತರ ಸಿ ಲಾಹೋರ್ ಎರಡನೇ ಪ್ರಶ್ನೆ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಎ ಅನಿಬೆಸೆಂಟ್ ಬಿ ದಯಾನಂದ ಸರಸ್ವತಿ ಸಿ ಜ್ಯೋತಿಬಾ ಪುಲೆ ಡಿ ವಿವೇಕಾನಂದರು ಸೊ ಇದಕ್ಕೆ ಸರಿಯಾದ ಉತ್ತರ ಎ ಅನಿಬೆಸೆಂಟ್ ಸೊ ಪ್ರಶ್ನೆ ಸಂಖ್ಯೆ ಮೂರು ಕರ್ನಾಟಕ ಸರ್ಕಾರವು ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕಾಗಿ ರೂಪಿಸಿರುವ ಕಾರ್ಯಕ್ರಮ ಆಪ್ಷನ್ ಎ ವಿದ್ಯಾಸಿರಿ ಬಿ ಗ್ರಾಮೀಣ ಸಡಕ್ ಯೋಜನೆ ಸಿ ಸ್ತ್ರೀ ಶಕ್ತಿ ಡಿ ಯಶಸ್ವಿನಿ ಸೊ ಇದಕ್ಕೆ ಸರಿಯಾದ ಉತ್ತರ ಸಿ ಸ್ತ್ರೀ ಶಕ್ತಿ ಪ್ರಶ್ನೆ ಸಂಖ್ಯೆ ನಾಲ್ಕು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಈ ಹೇಳಿಕೆ ನೀಡಿದವರು ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಗಾಂಧೀಜಿ ಸಿ ನೆಹರು ಡಿ ವಿವೇಕಾನಂದರು ಸರಿಯಾದ ಉತ್ತರ ಬಿ ಗಾಂಧೀಜಿ ಪ್ರಶ್ನೆ ಸಂಖ್ಯೆ ಐದು ಇತ್ತೀಚೆಗೆ ದುಡಿಮೆಯಲ್ಲಿ ತಾರತಮ್ಯ ಕಡಿಮೆಯಾಗಿದೆ ಏಕೆಂದರೆ ಎ ಉದ್ಯೋಗದ ಪ್ರಸಾರ ಬಿ ಸಾಕ್ಷರತೆಯ ಹೆಚ್ಚಳ ಸಿ ನಗರಗಳ ಬೆಳವಣಿಗೆ ಡಿ ಸರ್ಕಾರದ ನಿಯಮಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಸಾಕ್ಷರತೆ ಹೆಚ್ಚಳ ಆಪ್ಷನ್ ಬಿ ಸರಿಯಾಗಿದೆ ಹಾಗೆಯೇ ಪ್ರಶ್ನೆ ಸಂಖ್ಯೆ ಆರು ಬೇಸಿಗೆಯಲ್ಲಿ ದಕ್ಷಿಣ ಭಾರತವು ಉತ್ತರ ಭಾರತಕ್ಕಿಂತ ಕಡಿಮೆ ಉಷ್ಣತೆ ಪಡೆಯಲು ಕಾರಣ ಎ ಮೂರು ಕಡೆ ಸಮುದ್ರದಿಂದ ಆವೃತವಾಗಿದೆ ಬಿ ಸಮಭಾಜಕ ವೃತ್ತ ರೇಖೆಗೆ ಹತ್ತಿರವಾಗಿದೆ ಸಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತವೆ ಡಿ ಸಮುದ್ರದಿಂದ ದೂರ ಇರುವುದರಿಂದ ಸೊ ಇದಕ್ಕೆ ಸರಿಯಾದ ಉತ್ತರ ಮೂರು ಕಡೆ ಸಮುದ್ರದಿಂದ ಆವೃತವಾಗಿದೆ ಸೊ ಪ್ರಶ್ನೆ ಸಂಖ್ಯೆ ಏಳು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಬಿ ಮನಮೋಹನ್ ಸಿಂಗ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸೊ ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಪ್ಷನ್ ಎ ಸರಿಯಾಗಿದೆ ಹಾಗೆಯೇ ಪ್ರಶ್ನೆ ಸಂಖ್ಯೆ ಎಂಟು ಸಾಮಾನ್ಯವಾಗಿ ಉದ್ಯಮಿಗಳು ಹಾಗೂ ವ್ಯಾಪಾರಸ್ಥರು ಈ ಖಾತೆಯನ್ನು ತೆರೆಯುತ್ತಾರೆ ನಿಶ್ಚಿತ ಠೇವಣಿ ಖಾತೆ ಆವರ್ತ ಠೇವಣಿ ಖಾತೆ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ಸೊ ಇದಕ್ಕೆ ಸರಿಯಾದ ಉತ್ತರ ಚಾಲ್ತಿ ಖಾತೆ ಸೊ ಇಲ್ಲಿಗೆ ಆಯ್ಕೆ ಎಂಟು ಪ್ರಶ್ನೆಗಳು ಮುಗಿದುವು ತದನಂತರದಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳಿಗೆ ಹೋಗೋದಾದರೆ ಮೊದಲನೇ ಪ್ರಶ್ನೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ನೀಲಿ ನೀರಿನ ನೀತಿ ಜಾರಿಗೆ ತರಲು ಕಾರಣ ಏನು ಅಂತ ಪ್ರಶ್ನೆ ಇದೆ ಸೊ ಅದಕ್ಕೆ ಉತ್ತರ ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವಂಥ ಉದ್ದೇಶವನ್ನು ಆತ ಹೊಂದಿದ್ದ ಆದ್ದರಿಂದ ಈ ಒಂದು ನೀಲಿ ನೀರಿನ ನೀತಿಯನ್ನು ಆತ ಜಾರಿಗೆ ತರ್ತಾನೆ ಪ್ರಶ್ನೆ ಹತ್ತು ಸಹಾಯಕ ಸೈನ್ಯ ಪದ್ಧತಿ ಎಂದರೇನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಭಾರತೀಯ ರಾಜ್ಯಗಳ ನಡುವಿನ ಸೈನಿಕ ಒಪ್ಪಂದಕ್ಕೆ ಸಹಾಯಕ ಸೈನ್ಯ ಪದ್ಧತಿ ಅಂಥೇಳಿ ಕರೆಯಲಾಗುತ್ತೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಎರಡು ಸಾವಿರದ ಒಂದರಲ್ಲಿ ಶಿಕ್ಷಣದ ಸಾರ್ವತ್ರಿಕರಣಕ್ಕಾಗಿ ಜಾರಿಗೆ ತರಲಾದ ಕಾರ್ಯಕ್ರಮ ಯಾವುದು ಅನ್ನುವಂಥ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಸರ್ವಶಿಕ್ಷಾ ಅಭಿಯಾನ ಅಥವಾ ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂಥದ್ದು ಹಾಗೆಯೇ ಪ್ರಶ್ನೆ ಸಂಖ್ಯೆ ಹನ್ನೆರಡು ದುಡಿಮೆಯ ತಾರತಮ್ಯ ಎಂದರೇನು ಅನ್ನುವಂಥ ಪ್ರಶ್ನೆಗೆ ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿ ಕಾಣಬರುವ ಅಸಮಾನತೆಯನ್ನು ದುಡಿಮೆಯ ತಾರತಮ್ಯ ಹೇಳಿ ಕರೆಯಲಾಗುತ್ತೆ ಪ್ರಶ್ನೆ ಸಂಖ್ಯೆ ಹದಿಮೂರು ಪೂರ್ವ ಹಾಗೂ ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದು ಅನ್ನುವಂಥ ಪ್ರಶ್ನೆಗೆ ನೀಲಗಿರಿ ಬೆಟ್ಟದಲ್ಲಿ ಅವೆರಡೂ ಕೂಡ ಸಂಧಿಸ್ತವೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಎರಡು ಶಾಖೆಗಳು ಯಾವುವು ಅನ್ನುವಂಥ ಪ್ರಶ್ನೆಗೆ ಅರಬ್ಬಿ ಸಮುದ್ರ ಶಾಖೆ ಹಾಗೂ ಬಂಗಾಳ ಕೊಲ್ಲಿ ಶಾಖೆ ಪ್ರಶ್ನೆ ಸಂಖ್ಯೆ ಹದಿನೈದು ಸುಗ್ಗಿ ನಂತರದ ತಂತ್ರಜ್ಞಾನ ಎಂದರೇನು ಅನ್ನುವಂಥ ಪ್ರಶ್ನೆಗೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನವೇ ಸುಗ್ಗಿ ನಂತರದ ತಂತ್ರಜ್ಞಾನ ಅಂಥೇಳಿ ಕರೆಯಲಾಗತ್ತೆ ಪ್ರಶ್ನೆ ಸಂಖ್ಯೆ ಹದಿನಾರು ಬ್ಯಾಂಕಿನ ಯಾವ ಖಾತೆಗೆ ಸೇವಾ ಶುಲ್ಕವನ್ನು ವಿಧಿಸಲಾಗುತ್ತದೆ ಅನ್ನುವಂಥ ಪ್ರಶ್ನೆಗೆ ಚಾಲ್ತಿ ಖಾತೆಗೆ ಸೇವಾ ಶುಲ್ಕವನ್ನು ವಿಧಿಸಲಾಗುತ್ತೆ ಸೊ ಇದು ಒಂದು ಅಂಕದ ಎಂಟು ಪ್ರಶ್ನೆಗಳು ಮುಗಿದವು ಇದಾದ ನಂತರದಲ್ಲಿ ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಹದಿನೇಳು ಬ್ರಿಟಿಷರು ಭಾರತದಲ್ಲಿ ಪರಮಾಧಿಕಾರ ಸ್ಥಾಪಿಸಲು ಬಕ್ಸರ್ ಕದನವು ಕಾರಣವಾಯಿತು ಹೇಗೆ ಅಥವಾ ಸಹಾಯಕವಾಯಿತು ಹೇಗೆ ಅನ್ನುವಂಥ ಪ್ರಶ್ನೆಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾಲ ಬಿಟ್ಟುಕೊಟ್ಟ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನು ಪಡೆದು ಎರಡನೇ ಶಾಲಂ ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಟ್ಟ ಬಂಗಾಳದ ಆಡಳಿತವನ್ನು ಬ್ರಿಟಿಷ್ ಕಂಪನಿ ನೇರವಾಗಿ ನೋಡಿಕೊಳ್ಳತೊಡಗಿತು ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದ ಬಂಗಾಳ ಬಿಹಾರ ಒರಿಸ್ಸಾ ಮತ್ತು ಅವಧಗಳು ನಿಜವಾದ ಒಡೆಯರು ಬ್ರಿಟಿಷರು ಅಂಥೇಳಿ ಅನ್ನಿಸ್ತಾರೆ ಸೊ ಈ ಅಂಶಗಳನ್ನಲ್ಲಿ ಬರೀಬೇಕಾಗತ್ತೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ದಿವಾನರಾಗಿ ಕೆ ಶೇಷಾದ್ರಿ ಅಯ್ಯರ್ ಅವರ ಕೊಡುಗೆಗಳನ್ನೂ ತಿಳಿಸಿ ಎನ್ನುವಂಥ ಪ್ರಶ್ನೆಗೆ ರಾಜ್ಯದ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸಿದರು ಹೊಸ ರೈಲು ಮಾರ್ಗಗಳ ರಚನೆಗೆ ಕಾರಣರಾದರು ಮೈಸೂರಿನಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದರು ನೀರಾವರಿ ವ್ಯವಸಾಯಕ್ಕೆ ಹೆಚ್ಚಿನ ಗಮನವನ್ನು ನೀಡಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಲು ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು ಸ್ಥಾಪಿಸಿದರು ಸೊ ಇವಿಷ್ಟು ಕೆ ಶೇಷಾದ್ರಿ ಅವರ ಕೊಡುಗೆಗಳು ಅಂಥೇಳಿ ನಾವು ಪಟ್ಟಿ ಮಾಡಬೇಕು ಪ್ರಶ್ನೆ ಹತ್ತೊಂಬತ್ತು ಭಾರತದಲ್ಲಿ ಪ್ರಾದೇಶಿಕವಾದವು ಸಹಜವಾಗಿ ಬೆಳೆಯಲು ಕಾರಣವಾದ ಅಂಶಗಳು ಯಾವುವು ಅನ್ನುವಂಥದ್ದಿದೆ ಇದಕ್ಕೆ ಉತ್ತರ ಚಾರಿತ್ರಿಕ ಹಿನ್ನೆಲೆ ಸಾಮಾಜಿಕ ಕಟ್ಟುಪಾಡುಗಳು ಆರ್ಥಿಕ ವಿಚಾರಗಳು ಸಾಂಸ್ಕೃತಿಕ ಭಿ ಭಿನ್ನತೆಗಳು ಭೌಗೋಳಿಕ ಪರಿಸರ ಸೊ ಇವು ಕಾರಣ ಆಗ್ತವೆ ಸೊ ಅಥವಾ ಅದರ ಬದಲಾಗಿ ಇನ್ನೊಂದು ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಉದ್ವಿಗ್ನತೆಗೆ ಕಾರಣಗಳೇನು ಅನ್ನೋಂಥ ಪ್ರಶ್ನೆಗೆ ಕಾಶ್ಮೀರ ಸಮಸ್ಯೆ ಭಯೋತ್ಪಾದನೆಗೆ ಪಾಕಿಸ್ತಾನದ ಬೆಂಬಲ ಪಾಕಿಸ್ತಾನದ ರಾಜಕೀಯ ಅಸ್ಥಿರತೆ ಪಾಕಿಸ್ತಾನದ ಮಿಲಿಟರಿ ಶಾಹಿತ್ವ ಮತ್ತು ಕಾಶ್ಮೀರದ ಮೂರನೇ ಒಂದು ಭಾಗ ಪಾಕಿಸ್ತಾನದ ಹಿಡಿತದಲ್ಲಿರುವುದು ಸೊ ಹತ್ತೊಂಬತ್ತನೇ ಪ್ರಶ್ನೆಗೆ ಪರ್ಯಾಯವಾಗಿ ಬದಲಿ ಪ್ರಶ್ನೆಯಾಗಿ ಇದನ್ನು ಬರಬಹುದು ಇದನ್ನು ನಾವು ತೆಗೆದುಕೊಳ್ತೇವೆ ಸೊ ಮುಂದೆ ವರ್ದು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ ವಿವರಿಸಿ ಅನ್ನುವಂಥ ಪ್ರಶ್ನೆಗೆ ಭಾರತದ ಸ್ತರ ವ್ಯವಸ್ಥೆಗೆ ಜಾತಿ ಪದ್ಧತಿ ಕಾರಣವಾಗಿದೆ ಭಾರತದ ಜನರು ಅನೇಕ ಜಾತಿಗಳಲ್ಲಿ ಹಂಚಿ ಹೋಗಿದ್ದಾರೆ ಕೆಲವು ಜಾತಿಗಳು ಮೇಲು ಎನಿಸಿಕೊಂಡರೆ ಕೆಲವು ಕೀಳು ಜಾತಿಗಳಾಗಿವೆ ಜಾತಿಯ ಸ್ತರ ವಿನ್ಯಾಸದಲ್ಲಿ ಸಮಾಜವು ಅಸ್ಪೃಶ್ಯರನ್ನು ಕಡೆಯ ಹಂತದವರೆಂದು ಪರಿಗಣಿಸಿದೆ ಕೆಳಜಾತಿಗಳು ಅಂದರೆ ಅಸ್ಪೃಶ್ಯರು ಸಾಮಾಜಿಕ ಆರ್ಥಿಕ ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಅವಕಾಶಗಳಿಂದ ವಂಚಿತವಾಗಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಅದೇ ರೀತಿಯಾಗಿ ಇದು ಕೂಡ ಅಥವಾ ಪ್ರಶ್ನೆಗಿದ್ದು ನಿರುದ್ಯೋಗವು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆ ಹೇಗೆ ವಿವರಿಸಿ ಅನ್ನುವಂಥ ಪ್ರಶ್ನೆಗೆ ಬಡತನಕ್ಕೆ ಕಾರಣ ಆಗುತ್ತೆ ಅನಾರೋಗ್ಯಕ್ಕೆ ಕಾರಣ ಆಗತ್ತೆ ಭ್ರಷ್ಟಾಚಾರಕ್ಕೆ ಕಾರಣ ಆಗುತ್ತೆ ಕೌಟುಂಬಿಕ ವಿಘಟನೆಗೆ ಕಾರಣ ಆಗುತ್ತೆ ಮೋಸ ವಂಚನೆ ವ್ಯಭಿಚಾರ ಕಳ್ಳತನದಂಥ ಸಮಾಜ ವಿರೋಧಿ ಚಟುವಟಿಕೆಗಳು ಅಥವಾ ಕೃತ್ಯಗಳಲ್ಲಿ ಜನ ತೊಡಗುವುದಕ್ಕೆ ಅವಕಾಶವನ್ನು ಇದು ನೀಡುತ್ತೆ ಸೊ ಮುಂದೆ ಒಂದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಭಾರತದ ವಾಯುಗುಣದ ಋತುಗಳನ್ನು ವಿವರಿಸಿರಿ ಎನ್ನುವಂಥ ಪ್ರಶ್ನೆಗೆ ಬೇಸಿಗೆ ಕಾಲ ಇದು ಮಾರ್ಚ್ನಿಂದ ಮೇವರೆಗೆ ಇರುತ್ತೆ ನೈಋತ್ಯ ಮಾನ್ಸೂನ್ ಕಾಲ ಅಥವಾ ಮುಂಗಾರು ಮಳೆಗಾಲ ಇದು ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಇರುತ್ತೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಇದನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ ಅಥವಾ ಹಿಂಗಾರು ಮಳೆಗಾಲ ಅಂತ ಕರೀತಾರೆ ಇದು ಅಕ್ಟೋಬರ್ನಿಂದ ನವಂಬರ್ ತಿಂಗಳಲ್ಲಿರುತ್ತೆ ಚಳಿಗಾಲ ಡಿಶೆಂಬರ್ನಿಂದ ಫೆಬ್ರವರಿವರೆಗೆ ಇದು ಭಾರತ ವಾಯುಗುಣದ ಋತುಗಳು ಇದನ್ನು ನಾವು ನೋಡಬೇಕಾಗತ್ತೆ ಸೊ ಮುಂದುವರೆದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ನಿತ್ಯ ಹರಿದ್ವಾರ್ನ ಅರಣ್ಯಗಳು ಹಾಗೂ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸ್ರಿ ಅನ್ನುವಂಥ ಪ್ರಶ್ನೆಗೆ ಸೊ ಒಂದು ಕಡೆಗೆ ನಿತ್ಯ ಹರಿದ್ವಾರ್ನ ಇನ್ನೊಂದು ಕಡೆಗೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ನಿತ್ಯ ಅರಣ್ಯಗಳು ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಭಾಗದಲ್ಲಿ ಬೆಳೀತಿದರೆ ಎಲೆ ಉದುರಿಸುವ ಅರಣ್ಯಗಳು ಇವು ಎಪ್ಪತ್ತೈದರಿಂದ ಎರಡು ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳುವಲ್ಲಿ ಬೆಳೀತವೆ ನಿತ್ಯ ಭಾರತದಲ್ಲಿ ಎರಡು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಬ್ಬಿದ್ರೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಭಾರತದಲ್ಲಿ ಅರವತ್ತೈದು ಪಾಯಿಂಟ್ ಐದು ಶೇಕಡಾ ಪ್ರದೇಶದಲ್ಲಿ ಹಬ್ಬಿದೆ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹಬ್ಬಿರುವಂಥ ಅರಣ್ಯ ಅಂತ ಹೇಳಿದ್ರೆ ನಾವು ಕರಿತೀವಿ ನಿತ್ಯ ಹರಿದ್ವಾರನದ ಅರಣ್ಯಗಳು ವರ್ಷವಿಡೀ ಹೆಸರಾಗಿರುತ್ತವೆ ಆದ್ದರಿಂದ ಇವುಗಳನ್ನು ನಿತ್ಯ ಹರಿದ್ವಾರ್ನ ಅಂಥೇಳಿ ಕಾರ್ ಕರೆಯಲಾಗುತ್ತೆ ಅಥವಾ ಸದಾ ಹಸಿರಾಗಿರುವ ಅರಣ್ಯಗಳು ಅಂತೇಳಿ ಕರೆಯಲಾಗುತ್ತೆ ಹಾಗೆಯೇ ಎಲೆ ಉದುರಿಸುವ ಅರಣ್ಯಗಳು ವರ್ಷವಿಡೀ ಹಸಿರಾಗಿರುವುದಿಲ್ಲ ವರ್ಷದ ಕೆಲವು ದಿನಗಳಲ್ಲಿ ಮಾತ್ರ ಇದು ಹಸಿರಾಗಿರುತ್ತೆ ಕೆಲವು ಋತುಗಳಲ್ಲಿ ಇದು ತನ್ನ ಎಲೆಗಳನ್ನ ಒಣಗಿಸಿಕೊಳ್ಳುತ್ತೆ ಹಾಗೆಯೇ ನಿತ್ಯ ಹರಿದ್ವಾರದ ಅರಣ್ಯಗಳು ಎಲೆ ಉದುರಿಸುವುದಿಲ್ಲ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ನಿರ್ದಿಷ್ಟ ಋತುಗಳಲ್ಲಿ ತಮ್ಮ ಎಲೆಯನ್ನು ಉದುರಿಸ್ತವೆ ಇವುಗಳಿಗೆ ಪರ್ಣಪಾತ ಅರಣ್ಯ ಅಂತ ಕೂಡ ಕರೆಯಲಾಗುತ್ತೆ ಸೊ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳೇನು ಅನ್ನುವಂಥ ಪ್ರಶ್ನೆಗೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉತ್ಪಾದನೆಯನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಸೊ ಇವುಗಳನ್ನು ಉತ್ ಉತ್ತರವಾಗಿ ತಾವು ಬರೀಬೇಕಾಗತ್ತೆ ಸೊ ಅಲ್ಲಿ ಎರಡನೇ ಅಂಶ ಉದ್ಯೋಗ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಅಂತ ಆಗಬೇಕು ಸೊ ಈ ಅಂಶ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಅಂತ ಆಗಬೇಕು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗ ಅವಕಾಶವನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಈ ಉತ್ತರಗಳನ್ನು ಬರೀಬೇಕಾಗತ್ತೆ ಸೊ ಎರಡು ಅಂಕದ ಕೊನೆಯ ಪ್ರಶ್ನೆ ಅಂಚೆ ಕಚೇರಿಗಳು ನಿರ್ವಹಿಸುವ ಹಣಕಾಸಿನ ವ್ಯವಹಾರಗಳನ್ನು ತಿಳಿಸಿ ಎನ್ನುವಂಥ ಪ್ರಶ್ನೆಗೆ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಖಾತೆ ಕಿಸಾನ್ ವಿಕಾಸ್ ಪತ್ರ ಮಾಹೆಯನ ತಿರುಠೇವಣಿಗಳು ಅಂಚೆ ವಿಮೆ ನಿವೃತ್ತಿ ವೇತನ ಮತ್ತು ಹಣವನ್ನು ವರ್ಗಾಯಿಸುವುದು ಈ ಎಲ್ಲ ಕಾರ್ಯಗಳನ್ನು ಅಂಚೆ ಇಲಾಖೆ ಮಾಡುತ್ತೆ ಸೊ ಹೀಗೆ ಈ ಒಂದು ನಾಲ್ಕನೇ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಒಂದು ಅಂಕ ಬಹುವಾಯ್ಕೆಯ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ ಸೊ ಇಲ್ಲಿ ವಿಡಿಯೋವನ್ನು ನೋಡಿದ ನಂತರ ನೀವು ನಿಮಗೆ ಬೇಕಾದಂಥ ನೋಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸದಲ್ಲಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು